ಜೆ ಡಿ ಎಸ್ ಪಕ್ಷದ ಒಂದು ಸಭೆಗೆ ಬರಲ್ಲ, ಮೀಟಿಂಗಿಗೆ ಬರಲ್ಲ, ಅಥವಾ ಇನ್ಯಾವುದಾದಂಥ ಒಂದು ಪ್ರತಿಭಟನೆಗಳಿಗೆ ಬರಲ್ಲ. ಯತ್ನಿಂಗಪ್ಪ ಅವರು ಕಂಪ್ಲೀಟಾಗಿ ಜೆ ಡಿ ಎಸ್ನಿಂದ ಹೊರಬಂದಿರೋದೆ ಅಂತ ಜನಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. ಜೆ ಡಿ ಎಸ್ ವಿರುದ್ಧವಾದ ಮನಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪಕ್ಷನೇ ಬಿಟ್ಟು ಆಚೆ ಹೋಗಿರುವಂಥದ್ದು. ಅಕ್ಕಿ ಕೊಡದಲ್ಲೇ ಅನ್ನ ಮಾಡಿರಿ ಅಂತ ಹೇಳುವಂಗಾಯ್ತಿದ್ದು. ಜವಾಬ್ದಾರಿ ಕೊಡದಲ್ಲೇ ಯತ್ನಿಂಗಪ್ಪ ಅವರಿಗೆ ಜೆ ಡಿ ಎಸ್ ಪಕ್ಷದಲ್ಲಿ ಕಾರ್ಯವೈಖರಿ ಮಾಡೋದು ಅಥವಾ ಪಕ್ಷ ಸಂಘಟನೆ ಮಾಡೋದು ಇದು ಸಾಧ್ಯನಾ? ಆದರೆ ಮುಂದಿನ ನಡೆ ಬಗ್ಗೆ ನಾನು ಸದ್ಯದಲ್ಲಿಯೇ ತಮ್ಮ ಗಮನಕ್ಕೆಲ್ಲ ತರ್ತೀನಿ. ಈಗೆಲ್ಲ ಆಯಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವ್ರು ಮಾಡ್ಕೋತಾರೆ. ವೀಕ್ಷಕರೇ, ಇವತ್ತಿನ ನೇರ ನೇರ ಮಾತಿನೊಂದಿಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಚ್ ನಿಂಗಪ್ಪ ಅವರಿದ್ದಾರೆ. ಜೆ ಡಿ ಎಸ್ ಪಕ್ಷದಲ್ಲಿ ಶಾಸಕರಾಗಿದ್ದಂಥವರು, ಭಾಳಷ್ಟು ಪಕ್ಷ ಸಂಘಟನೆಯನ್ನು ಮಾಡಿದವರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಇವತ್ತು ಸ್ವತಃ ಅವರೇ ಇದ್ದಾರೆ, ನೇರ ನೇರ ಮಾತಿನೊಂದಿಗೆ ಅವರೇ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಎಲ್ಲೋ ಒಂದು ಕಡೆ ಎಚ್ ನಿಂಗಪ್ಪ ಅವರು ರಾಜಕೀಯದಿಂದ ದೂರ ಉಳಿತಾ ಇದ್ದಾರೆ. ಎಚ್ ನಿಂಗಪ್ಪ ಅವ್ರನ್ನ ಜನ ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ರಾಜಕೀಯದಿಂದಲೇ ದೂರ ಉಳಿದ್ಬಿಟ್ರ? ಇಲ್ಲ, ರಾಜಕೀಯದಿಂದ ದೂರ ಉಳಿದಿದ್ದೀನಿ ಅಂತ ನಾನು ಹೇಳೋದಿಲ್ಲ. ಬಟ್ ಏನು ಅಂತಂದರೆ, ಈಗ ನಾನು ತುಮಕೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು. ಆದರೆ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಆಮೇಲೆ ಕುಮಾರಸ್ವಾಮಿಯವರು, ದೇವೇಗೌಡರು ಮತ್ತು ನಾನು ಪಕ್ಷ ಬಿಟ್ಟಿದ್ದೆ. ಹಿಂದೆ ಕೆ ಜೆ ಪಿಗೆ ಹಿಂದೆ ಸ್ಪರ್ಧೆ ಮಾಡಿದ್ದೆ. ಆಮೇಲೆ ನಾನು ಯಾಕೆಂದರೆ ಭಾಳ ವರ್ಷದಿಂದ ಜನತಾ ಪರಿವಾರದಲ್ಲಿ ಗುರುತಿಸ್ಕೊಂಡು ಜನತಾ ಪರಿವಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥವನು. ನಾನು ಜಿಲ್ಲಾ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ 9 ಜನ ಜೆ ಡಿ ಎಸ್ನಿಂದ ವಿಧಾನಸಭೆಗೆ ಆಯ್ಕೆ ಆಗಿ ಹೋದಂಥ ಒಂದು ನಿದರ್ಶನವೂ ಕೂಡ ಇದೆ. ಈಗ ಈ ಥರ ಇದ್ದಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿ ಬೇರೆಯವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಬೇಸರ ಆಯಿತು. ನಾನು ಪಕ್ಷ ಬಿಟ್ಟು ಹೋಗಿದ್ದರೂ ಕೂಡ ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಮೇಲಿದ್ದಂಥ ಒಂದು ಅಭಿಮಾನಕ್ಕೆ ಮತ್ತು ಅವರ ಒಂದು ಆಹ್ವಾನದ ಮೇರೆಗೆ ಮತ್ತು ಜನತಾದಳಕ್ಕೆ ನಾನು ಬಂದೆ. ಬಂದು ನಾನು ಪಕ್ಷಕ್ಕೆ ಬಂದ ಮೇಲೆ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾನು ಪ್ರಾರಂಭಿಸಿತು. ಜೊತೆಗೆ ಇವತ್ತು ಈಗಾಗಲೇ ತುಮಕೂರು ಗ್ರಾಮಾಂತರಲ್ಲಿ ಒಬ್ಬರು ಶಾಸಕರಾಗಿ ನಮ್ಮ ಪಕ್ಷದವರೇ ಇರೋದ್ರಿಂದ ನಾನು ಅತಿ ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗದಲೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾನು ರಾಜಕೀಯವಾಗಿ ಅತಿ ಹೆಚ್ಚು ಓಡಾಟ ಮಾಡದಲ್ಲೇ ಇದ್ದರೂ ಕೂಡ ನಾನು ಜನಸೇವೆ ಮಾಡೋದ್ರಲ್ಲಿ ಇವತ್ತೇನು ಹಿಂದೆ ಬಿದ್ದಿಲ್ಲ. ಈಗ ಬೆಳಗ್ಗೆ ಎದ್ದರೆ ಇಲ್ಲಿವರೆಗೂ ಜನ ಬಂದು ಹೋದರು, ಬರ್ತಲೇ ಇರ್ತಾರೆ, ಸರ್ ಅದು ಬೇ ಆಗಬೇಕು ಇದಾಗಬೇಕು ಅಂತ ಕೇಳ್ತಾರೆ. ನನ್ನ ಕೈಲಾದ್ದು ಯಾವ ವ್ಯಕ್ತಿಯನ್ನು ಕೂಡ ನಾನು ವಾಪಸ್ ಕಳಿಸಿದಂಥ ನಿದರ್ಶನ ನನ್ನ ರಾಜಕೀಯ ಜೀವನದಲ್ಲಿ ಈ ತನಕ ಇಲ್ಲ. ನಾನು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ, ಎಲ್ಲೋ ಒಂದು ಕಡೆ ಯತ್ನಿಂಗಪ್ಪ ಅವ್ರಿಗೆ ಅಕ್ಕಿ ಕೊಡದಲ್ಲೇ ಅನ್ನ ಮಾಡ್ರಿ ಅಂತ ಹೇಳುವಂಗಾಯ್ತಿದ್ದು. ಜವಾಬ್ದಾರಿ ಕೊಡದಲ್ಲೇ ಯತ್ನಿಂಗಪ್ಪ ಅವ್ರಿಗೆ ಜೆ ಡಿ ಎಸ್ ಪಕ್ಷದಲ್ಲಿ ಕಾರ್ಯವೈಖರಿ ಮಾಡೋದು ಅಥವಾ ಪಕ್ಷ ಸಂಘಟನೆ ಮಾಡೋದು ಇದು ಸಾಧ್ಯನಾ? ಬಟ್ಟು ಜವಾಬ್ದಾರಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸತ್ಯ. ಆದರೆ ಅದರಿಂದ ನಾನೇನು ಭ್ರಮ ನಿರಸನಗೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಬಟ್ ರಾಜಕೀಯದಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗ್ತದೆ, ಆ ತಾಳ್ಮೆ ವಹಿಸಿದ್ದೀನಿ. ಆದರೆ ಮುಂದಿನ ನಡೆ ಬಗ್ಗೆ ನಾನು ಸದ್ಯದಲ್ಲಿಯೇ ತಮ್ಮ ಗಮನಕ್ಕೆಲ್ಲ ತರ್ತೀನಿ. ಅಲ್ಲ, ಎಲ್ಲೋ ಒಂದು ಕಡೆ ಈಗ ಆ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಜೆ ಡಿ ಎಸ್ ಪಕ್ಷದಂಥ ಶಾಸಕರಿದ್ದಾರೆ, ಅವರು ಮುಂದಿನ ಬಾರಿ ಅವರು ನಿಲ್ತಾರೆ. ಇವಾಗ ನಿಮ್ಮ ನಿಲುವೇನು, ಮುಂದಿನ ಬಾರಿ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇಲ್ವಾ ಯತ್ನಿಂಗಪ್ಪ ಅವ್ರಿಗೆ? ನನಗೆ ಇನ್ನೊಂದು ಸಾರಿ ಆಗಲೇಬೇಕು ಅನ್ನೋ ಆಸೆ ಇದೆ. ನಾನು ಅದಕ್ಕೆ ಈ ಹಂತದಲ್ಲಿ ನಾನು ಯಾವುದನ್ನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಈಗ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಸ್ಪರ್ಧೆ ಮಾಡ್ತೀನಿ ಅಂತಲೇ ಈಗ ಹೇಳಿದರೆ ಅದು ಭಾಳ ಬಾಲಿಶ ಆಗ್ತದೆ. ಬಟ್ ಮುಂದಿನ ದಿನಗಳಲ್ಲಿ ಸದ್ಯದಲ್ಲಿಯೇ ನನ್ನ ನಡೆ ಏನು ಅನ್ನೋದನ್ನು ತಮಗೆ ಗೊತ್ತಾಗ್ತದೆ. ಅಲ್ಲ, ಈಗ ಸದ್ಯದಲ್ಲೇ ಅನ್ನೋದು ಒಂದು ಕಡೆ ಇಡೋಣ. ಈಗ ಪಕ್ಷ ಸಂಘಟನೆ, ಪಕ್ಷದೊಳಗೆ ನೀವು ಕಾರ್ಯವೈಖರಿ ಮಾಡಬೇಕು, ಪಕ್ಷದಿಂದಲೇ ನೀವು ಟಿಕೆಟ್ ಕೇಳಬೇಕು ಅಂದರೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡಬೇಕು, ಪಕ್ಷ ಸಂಘಟನೆ ಜನಗಳ ಹತ್ರ ಹೋಗಬೇಕು, ಕ್ಷೇತ್ರದ ಜನರ ಒಂದು ಭಾವನೆಯನ್ನು ಹಂಚ್ಕೋಬೇಕು. ಅಲ್ಲಿ ಮಾಡೋದಕ್ಕೆ ನಿಮಗೆ ಪಕ್ಷದ ಜವಾಬ್ದಾರಿ ಕೊಡಬೇಕು, ಪಕ್ಷದ ಜವಾಬ್ದಾರಿ. ಹಾಗಾದರೆ ಮುಂದಿನ ಯಾವುದಾದ್ರು ಬೇರೆ ಪಕ್ಷಕ್ಕೆ ಹೋಗುವಂಥ ಏನಾದರೂ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ಇತ್ತೀಚೆಗೆ ನಾನು ಕುಮಾರಸ್ವಾಮಿಯವ್ರ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಿಮ್ಮ ಬ್ಯಾಚ್ನಲ್ಲಿ ಅಂದರೆ ನಮ್ಮ ಜೊತೆ ಯಾರ್ಯಾರಿದ್ದರು, ಇವಾಗ ನಮ್ಮ ಇಲ್ಲಿ 11 ಜನ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಿದ್ದವರು, 11 ಜನದಲ್ಲಿ 10 ಜನಕ್ಕೆ ಹಳೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ನಾನು ಒಬ್ಬನಿಗೆ ಮಾತ್ರ ಬದಲಾವಣೆ ಮಾಡಿದರು. ನಾನು ಪ್ರಶ್ನೆ ಮಾಡಿದೆ ಈ ವಿಷಯನ. ಅದಕ್ಕೆ ಅವರು ಕುಮಾರಸ್ವಾಮಿಯವರು ಹೇಳಿದರು, ಸದ್ಯದಲ್ಲಿಯೇ ನಿನಗೊಂದು ಒಳ್ಳೆಯ ಅವಕಾಶ ಬರ್ತದೆ, ಸ್ವಲ್ಪ ವೆಯ್ಟ್ ಮಾಡಿ, ಕೆಲವೇ ದಿವಸ ನೀವು ಕಾಯಿರಿ ಅಂತಕ್ಕಂಥ ಮಾತನ್ನು ಹೇಳಿದರು. ಕುಮಾರಸ್ವಾಮಿ ಅವರಿಗೆ ನೀವು ಒಂದು ಏನಾದರೂ ಒಂದು ಕೇಳಿದ ಸಲಹೆ ಸೂಚನೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನನ್ನ ಒಂದು ಭವಿಷ್ಯದ ಏನೋ ಒಂದು ಮುಂದಿನ ರಾಜಕೀಯ ಇರ್ಬೋದು ಅಂತ ಏನಾದರೂ ಕೇಳಿದ್ರ? ಹೇಳಿದರು. ನಾನು ಹೇಳಿದೆ, ನನಗೆ ಯಾವುದಾನ ಒಂದು ಕ್ಷೇತ್ರ ಅನ್ನೋದು ಒಂದು ನಿಗದಿ ಆಗದಲ್ಲೇ ಇದ್ದರೆ ನಾನು ಬರೋದಿಲ್ಲ.
ನನಗೆ ಯಾವುದನ್ನು ಒಂದು ಕ್ಷೇತ್ರ ನಿಗದಿ ಆಗಬೇಕೋ ಆವಾಗ ನಾನು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಆ ಕಾರಣದಿಂದ ನಾನು ಕಾರ್ಯಾಗಾರಕ್ಕೆ ನಾನು ಹೋಗಲಿಲ್ಲ. ಬಟ್ ಕಾರ್ಯಾಗಾರಕ್ಕೆ ಹೋದವ್ರಿಗೆ ಎಲ್ರಿಗೂ ಟಿಕೆಟ್ ಕೊಡ್ತಾರೆ ಅಥವಾ ಕಾರ್ಯಾಗಾರಕ್ಕೆ ಹೋಗ್ದಲ್ಲಿ ಇರೋರಿಗೆ ಟಿಕೆಟ್ ಕೊಡಲ್ಲ ಅನ್ನೋದೇನಿಲ್ಲ. ಈ ತೀರ್ಮಾನಗಳು ರಾಜಕೀಯದಲ್ಲಿ ತೀರ್ಮಾನಗಳು ಯಾವಾಗ ಯಾವ ಹಂತದಲ್ಲಿ ಬೇಕಾದರೂ ಬದಲಾವಣೆ ಆಗ್ಬೋದು. ಆ ಕಾರಣದಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಆರಾಮಾಗಿದ್ದೀನಿ. ಈಗ ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಕೇಳಬೇಕು ಅಂದರೆ, ಯತ್ಲಿಂಗಪ್ಪ ಅವರು ಒಂದು ಜಿಲ್ಲಾಧ್ಯಕ್ಷರಾಗಿ ಭಾಳಷ್ಟು ಇಲ್ಲಿ ಭದ್ರಕೋಟೆಯನ್ನು JDS ಭದ್ರಕೋಟೆಯನ್ನು ತುಮಕೂರಲ್ಲಿ ರೂಪಿಸ್ತಂಥವ್ರು. ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಏನಾರು ಆಕಾಂಕ್ಷಿ ಇದ್ದೀರಾ? ಮತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ತುಂಬ ಗಂಭೀರವಾದಂಥ ಒಂದು ಎಲೆಕ್ಷನ್ ಇದು, ಭಾಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿರುವಂಥ ಎಲೆಕ್ಷನ್ ಇದು. JDSಗೆ ಒಂದು ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂಥ ಒಂದು ಎಲೆಕ್ಷನ್ನಲ್ಲಿ ನಿಮಗೆ ಜಿಲ್ಲಾಧ್ಯಕ್ಷ ಕೊಟ್ಟಿದ್ದಾದರೆ ಇಲ್ಲಿ ಭದ್ರಕೋಟೆ ಮತ್ತೆ ಉದ್ಭವ ಆಗುತ್ತಾ? ಈಗ ನಾನೀಗಾಗಲೇ 10 ವರ್ಷ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನನಗೆ ಮತ್ತೆ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಸಿಲ್ಲ. ಕಾರಣ ಏನು ಅಂದರೆ, ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಂಡಂಥ ಸಂದರ್ಭದಲ್ಲಿ, ತದನಂತರ MLA ಚುನಾವಣೆ ಆದಮೇಲೆ ನನ್ನ ಅಧ್ಯಕ್ಷನ ಮಾಡಬೇಕು ಅಂತ ವರಷರು ಹೊರಟಂಥ ಸಂದರ್ಭದಲ್ಲಿ ಅದಕ್ಕೆ ಭಾಳಷ್ಟು ಜನ ಅಲ್ಲ, ಒಂದಿಬ್ಬರು ಮೂರು ಜನ ವಿರೋಧ ಮಾಡಿದರು, ಭಾಳಷ್ಟು ಜನ ಸಪೋರ್ಟ್ ಮಾಡಿದರು. ಆದರೆ ನನಗೆ ಅಧ್ಯಕ್ಷ ಸ್ಥಾನ ಆ ಸಂದರ್ಭದಲ್ಲಿ ಕೈ ತಪ್ಪಿದ ಮೇಲೆ ಮತ್ತೆ ನಾನು ಅದರ ಮೇಲೆ ಆಸೆ ಪಡೋದಿಲ್ಲ. ಕೊಟ್ಟರೂ ನಾನು ಹೋಗೋದಿಲ್ಲ, ನಾನು ಮತ್ತೆ ಅಧ್ಯಕ್ಷನಾಗೋದಕ್ಕೆ ಹೋಗೋದಿಲ್ಲ. ಬಟ್ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿನಲ್ಲಿ ನನ್ನ ಪ್ರಯತ್ನ ಭಾಳ ಕಡಿಮೆ ಇದೆ. ಯಾಕೆಂದರೆ ಈಗೆಲ್ಲ ಆಯಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವ್ರು ಮಾಡ್ಕೋತಾರೆ. ಇದು ಈ ಒಂದು ಮಾತೆ ಇದೆಯಲ್ಲ, ನಿಜಕ್ಕೂ ಜನಗಳಿಗೆ ಇದು ಗೊಂದಲ ಮಾಡಿರೋದು. ಯಾಕೆಂದ್ರೆ JDS ಪಕ್ಷದಲ್ಲಿರುವಂತಹ ಯತ್ನಿಂಗಪ್ಪ ಅವರು JDS ಪಕ್ಷದ ಒಂದು ಸಭೆಗೆ ಬರಲ್ಲ, ಮೀಟಿಂಗಿಗೆ ಬರಲ್ಲ, ಅಥವಾ ಇನ್ಯಾವುದಾದಂತ ಒಂದು ಪ್ರತಿಭಟನೆಗಳಿಗೆ ಬರಲ್ಲ. ಯತ್ನಿಂಗಪ್ಪ ಅವರು ಕಂಪ್ಲೀಟ್ ಆಗಿ JDS ನಿಂದ ಹೊರಬಂದಿರೋದೆ ಅಂತ ಜನಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು JDS ಇಂದ ಹೊರಗಡೆ ಹೋಗಿಲ್ಲ. ಜೊತೆಗೆ ನಾನೀಗ ಜಿಲ್ಲಾ ಪರಿಷತ್ತು ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಜವಾಬ್ದಾರಿ ಯಾರು ಕೊಡ್ತಾರೆ? ಜವಾಬ್ದಾರಿನೂ ಕೊಡೋದಿಲ್ಲ, ನಾನು ಸಕ್ರಿಯವಾಗಿ ಇರೋದಕ್ಕೂ ಸಾಧ್ಯವಿಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ. ಬಟ್ ಮುಂದೆ ಏನಾಗ್ತಿತ್ತೋ ನೋಡೋಣ. ಇದಕ್ಕೆ ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ತೀನಿ. ಈಗ JDS ಪಕ್ಷದಲ್ಲಿ ತಮಗೆ ಜವಾಬ್ದಾರಿ ಬೇಕೇ ಬೇಕು. ರಾಜಕೀಯ ಅಂದಮೇಲೆ, ಒಂದು ಪಕ್ಷದಲ್ಲಿ ಇದ್ದಮೇಲೆ ಜವಾಬ್ದಾರಿ ಬೇಕೇ ಬೇಕು. ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಪಕ್ಷದ ಹಿತದೃಷ್ಟಿ ಮತ್ತು ದೇವೇಗೌಡರು ಕುಮಾರಸ್ವಾಮಿಯವರ ಮೇಲೆ ನನಗೊಂದು ಅಭಿಮಾನ ಏನಿದೆ, ಆ ಒಂದು ಕಾರಣಕ್ಕೆ ನಾನು ಕೆಲಸ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಜವಾಬ್ದಾರಿನೇ ಇಲ್ದಲೇ ಇದ್ದಾಗ ನಾನು ಅದರಲ್ಲೂ ಕೂಡ 10 ವರ್ಷ ಅಧ್ಯಕ್ಷನಾಗಿದ್ದವನು, ಒಂದು ಸರಿ ಶಾಸಕನಾಗಿದ್ದವನು, ಮತ್ತು ನಾನು ಈ ವಯಸ್ಸಿನೊಳಗೆ ನಾನು ಮೇಲ್ಬಿದ್ದು ಸ್ವಾಭಿಮಾನ ಕಳ್ಕೊಂಡು ಮೇಲ್ಬಿದ್ದು ಹೋಗ್ತಕ್ಕಂಥ ಮನಸ್ಥಿತಿಯವನಂತೂ ನಾನಲ್ಲ. ಅದರಿಂದ ಇವಾಗ ಎಲ್ಲ ಕ್ಷೇತ್ರದಲ್ಲಿ ಅವರೆಲ್ಲ ಶಾಸಕರಿದ್ದಾರೆ, ಶಾಸಕರು ಮಾಡ್ಕೋತಾರೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಅವರ ಕ್ಯಾಂಡಿಡೇಟ್ಗಳಾಕೊಂಡು ಇದು ಮಾಡ್ಕೊಂಡು ಜವಾಬ್ದಾರಿ ಓದ್ಕೊಂಡು ಕೆಲಸ ಮಾಡಿ ಗೆಲ್ಲಿಸ್ಕೊಂಬರ್ತಾರೆ. ಈಗ ಅಲ್ಲದಕ್ಕೆ ನಂದೇನು ವಿರೋಧ ಇಲ್ಲ. ಆಮೇಲೆ JDSಗಿಂತೂ ನಾನೇನು ಯಾವತ್ತೂ ವಿರೋಧ ಮಾಡಿಲ್ಲ. ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ, ಬರೋದೂ ಇಲ್ಲ. ಒಂದು ವೇಳೆ ಅಂಥ ಮನಸ್ಥಿತಿ ಬಂದರೆ ನಾನು ಪಕ್ಷನೇ ಬಿಟ್ಟು ಆಚೆಗೆ ಹೋಗಿರೋವಂಥವನು. JDSಗೆ ವಿರುದ್ಧವಾದ ಮನಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪಕ್ಷನೇ ಬಿಟ್ಟು ಆಚೆಗೆ ಹೋಗಿರೋವಂಥವನು. ಬಟ್ ಈಗ ನನಗೆ ಆ ಪರಿಸ್ಥಿತಿ, ಆ ಮನಸ್ಥಿತಿ ನನಗಿಲ್ಲದಲ್ಲೇ ಇರೋದ್ರಿಂದ ನನಗೆ ಜವಾಬ್ದಾರಿ ನೀವು ನಿಂತ್ಕೊಂಡು ಕೆಲಸ ಮಾಡಿ ಇದು ಮಾಡಿ ಅಂತೇಳಿ ಜವಾಬ್ದಾರಿ ವಹಿಸಿರೇ ಮಾಡುವಂಥವನು. ಈಗ ಇನ್ನೊಂದು ಮಾತನ್ನು ಕೇಳಲೇಬೇಕು ನಿಮಗೆ. ಆಪರೇಷನ್ ಅಸ್ತ ಅನ್ನೋ ಒಂದು, ಈಗ ಕಾಂಗ್ರೆಸ್ಸಿಂದ ಒಂದು ಆಪರೇಷನ್ ನಡೀತಾ ಇದೆ, ನಿಮಗೇನಾದರೂ ಕರೆ ಬಂದಿತ್ತಾ ಕಾಂಗ್ರೆಸ್ ವತಿಯಿಂದ ಅಥವಾ BJP ವತಿಯಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ನೆಕ್ಸ್ಟು ಎಲೆಕ್ಷನ್ಗೆ ಗ್ರಾಮಾಂತರದಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಸಹಾಯ ಮಾಡ್ತೀವಿ ಅನ್ನೋದು ಏನಾದ್ರು ಬಂದಿತ್ತಾ, ಕರೆ ಬಂದಿತ್ತಾ? ನನಗೆ ಕಾಂಗ್ರೆಸ್ಸು ಮತ್ತು BJPನಲ್ಲೆಲ್ಲ ಸ್ನೇಹಿತರಿದ್ದಾರೆ ದೊಡ್ಡ ದೊಡ್ಡವರು. ಆದರೆ ಈ ತನಕ ಯಾರೂ ಕೂಡ ನನಗೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತಲೇ ನನಗೆ ಆಹ್ವಾನ ಕೊಟ್ಟಿಲ್ಲ. ಆಹ್ವಾನ ಕೊಟ್ಟರೂ ಕೂಡ ನಾನು ಸುಲಭನಾಗಿ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲಿಲ್ಲ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಏನಾಯಿತು, ಪಾರ್ಲಿಮೆಂಟ್ ಚುನಾವಣೆ ಟೈಮ್ನೊಳಗೆ ಇದೇ ಕಾಂಗ್ರೆಸ್ ನಾಯಕರು ಬಂದರು, ನೀವು ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಇದು ಅಂತ ಹೇಳಿ ಅವರು ಏನೇನೋ ಹೇಳಿದರು. ಮತ್ತು ನನಗೆ ಅಸೆಂಬ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನಗೆ ಟಿಕೆಟನ್ನು ತಪ್ಪಿಸಿ ಪಾಪ ಇವರು ನಮ್ಮ ರಾಯಚಂದ್ರ ರವಿ ಕರ್ಕೊಂಬಂದು ಅವ್ರಿಗೆ ಟಿಕೆಟ್ ಕೊಟ್ಟರು. ಆ ಕಾರಣದಿಂದ ಈ ಹಂತದಲ್ಲಿ ನಾನು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷದಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ನಾನೇನು ಇಟ್ಕೊಂಡಿಲ್ಲ. ಜೊತೆಗೆ ನಾನು ಯಾವುದನ್ನು ಕೂಡ ಈ ಹಂತದಲ್ಲಿ ನಾನು ಆತುರ ಬಿದ್ದು ತೀರ್ಮಾನ ತಗೊಳೋ ಅಂತನಲ್ಲ.
ನನಗೆ ಇಲ್ಲಿನವರೆಗೂ ಬಿ ಜೆ ಪಿನವರಾಗಲಿ ಕಾಂಗ್ರೆಸ್ನವರಾಗಲಿ ಯಾರೂ ಕೂಡ ನನ್ನನ್ನು ಕರೆದು ಏ ಬನ್ನಿ ನೀವು ನಮ್ಮ ಪಕ್ಷಕ್ಕೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಯಾರು ಆಹ್ವಾನನೂ ಕೊಟ್ಟಿಲ್ಲ. ಆಹ್ವಾನ ಕೊಟ್ಟರೂ ಕೂಡ ನಾನು ಅಷ್ಟು ಸುಲಭನಾಗಿ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲಿಲ್ಲ. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ಸದ್ಯದಲ್ಲಿ ನೀವು ಮುಂದಿನ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ನಿಮಗೆ ಟಿಕೆಟ್ ಕೊಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ನಿಲುವೇನು? ನನಗೆ ಟಿಕೆಟ್ ಕೊಡದಲೇ ಇದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ಈ ಹಂತದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ನೋಡೋಣ ಏನೇನು ಆಗ್ತದೆ, ನಮ್ಮ ಪಕ್ಷದಲ್ಲಿ ಏನೇನು ತೀರ್ಮಾನ ತಗೊಳ್ತಾರೆ, ಮತ್ತು ವರಿಷ್ಠರು ನನ್ನ ಜೊತೆ ಯಾವ ರೀತಿ ಚರ್ಚೆ ಮಾಡ್ತಾರೆ, ಆ ಇದ್ರ ಮೇಲೆ ತೀರ್ಮಾನ ಆಗ್ತೈತೆ. ಬಟ್ ನನಗೆ ಟಿಕೆಟ್ ಕೊಡದಲೇ ಇರೋಂಥ ಪರಿಸ್ಥಿತಿನಲ್ಲಿ ನಾನು ಅವತ್ತು ಏನು ತೀರ್ಮಾನ ತಗೋತೀನೋ ಮುಂದೆ ನೋಡೋಣ ಅದನ್ನು. ಇದು ನಿಂಗಪ್ಪ ಅವರ ಒಂದು ನೇರ ನೇರ ಮಾತಾಗಿತ್ತು. ಮುಂದಿನಲ್ಲಿ ಕಾದು ನೋಡೋಣ. ಒಂದು ಕುಮಾರಸ್ವಾಮಿಯವರು ಒಂದು ಮಾತು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರನ್ನ ಒಂದು ನಾನೊಂದು ಅಪೇಕ್ಷೆ ಪಡ್ತಾ ಇದ್ದೀನಿ, ಅದು ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಮುಂದೆ ದಿನಗಳಲ್ಲಿ ಕಾದು ನೋಡೋಣ, ಒಂದು ಹೊಸ ಬದಲಾವಣೆ ಆಗುತ್ತೆ ಅಂತ ನಿಂಗಪ್ಪ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಅಮೋಕ್ ಟಿವಿ ಗಜೇಂದ್ರ.